ಎಫ್ಎಂ ವಾರ್ತಾವಾಹಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಬಿಜೆಪಿಯಲ್ಲಿ ಸ್ಪಷ್ಟಗೊಂಡ ಭಿನ್ನಮತ, ನಗರ ಶಾಸಕರು ಸಂಸದರ ನಡುವೆ ಗೊಂದಲದ ಗೂಡಾದ ಬಿಜೆಪಿ. ಭೀಮಾ ತೀರದಲ್ಲಿ ತಲ್ವಾರ್ ಕುಂಡಾಟಿಕೆ, ಕೇಕ್ ಕತ್ತರಿಸಲು ತಲ್ವಾರ್ ಬಳಕೆ, ಕಣ್ಮುಚ್ಚಿ ಕುಳಿತ ಪೊಲೀಸ್ ಇಲಾಖೆ. 11ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ, ಕೊಲ್ಲಾಳೇಶ್ವರ ಶಾಲೆಯಲ್ಲಿ ಕಾರ್ಯಕ್ರಮ, ಅಲಿಯಾಬಾದ್ ಹತ್ತಿರ ಶಾಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮ. ಹುತಾತ್ಮರ ಕುಟುಂಬಕ್ಕೆ ವಿನೂತನ ದೇಣಿಗೆ ಸಂಗ್ರಹ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ವಾರ್ತೆಯ ವಿವರಗಳು. ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಭಾರೀ ಭಿನ್ನಮತ ಸ್ಫೋಟವಾಗತೊಡಗಿದೆ. ಬಿಜೆಪಿ ಸಂಸದರು ಹಾಗೂ ಕೇಂದ್ರ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಚಿವರಾದ ರಮೇಶ್ ಜಿಗಜಿಣಗಿ ಹಾಗೂ ಬಿಜೆಪಿ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಭಿನ್ನಾಭಿಪ್ರಾಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಹೊಮ್ಮುವ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮೊದಲಿನಿಂದಲೂ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ವಿರುದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವಕಾಶ ಸಿಕ್ಕಾಗಲೆಲ್ಲ ಕೋಪ ತಾಪ ಆಕ್ರೋಶ ಹೊರ ಹಾಕುತ್ತಲೇ ಬಂದಿದ್ರು. ಅಲ್ಲದೆ ಇಷ್ಟು ದಿನ ಮೌನವಾಗಿದ್ದ ರಮೇಶ್ ಜಿಗಜಿಣಗಿ ನಿನ್ನೆ ಬಸನಗೌಡ ಪಾಟೀಲ್ ಹೇಳಿಕೆಗಳಿಗೆ ಟಾಂಗ್ ನೀಡಿದ್ದಾರೆ. ನಿನ್ನೆ ವಿಜಯಪುರ ಮೆಂಚನಾಳ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆಯ ಬಳಿಕ ವೇದಿಕೆ ಮೇಲೆ ಜಿಗಜಿಣಗಿಯವರು ಭಾಷಣ ಮಾಡುತ್ತಾ, ನಾನು ಸದ್ದು ಗದ್ದಲವಿಲ್ಲದ ರಾಜಕಾರಣಿ, ಯಾವತ್ತೂ ನಾನು ಸದ್ದು ಮಾಡದವನಲ್ಲ, 10 ಚುನಾವಣೆ ಮಾಡಿದರೂ ಸಹ ಮಾರ್ಕೆಟ್ನಲ್ಲಿ ಹೋಗಿ ಹಣ ಕೇಳಿಲ್ಲ, 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ, ನಾನು ಈ ಹಿಂದೆ ಸಾಕಷ್ಟು ಕೆಲಸ ಮಾಡಿದರೂ ಪ್ರಚಾರ ಪಡೆದಿಲ್ಲ, ಕೆಲವರು ಉಪ್ಲಿಬುರ್ಜ ಗೋಳುಗುಮಠ ನಾನೇ ಕಟ್ಟಿದ್ದು ಅಂತ ಪ್ರಚಾರ ಪಡ್ತಾರೆ, ಆದರೆ ನಾನು ದಡ್ಡ, ನಾನು ಜನರಿಗಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿಕೊಳ್ಳಲು ಅಲ್ಲ, ನೀವು ಮತ ನೀಡಿ ನನ್ನನ್ನು ಗೆಲ್ಲಿಸಲು ಮೂಲಕ ಇಷ್ಟು ಕೆಲಸ ಮಾಡಿದ್ದೇನೆ, ಈ ಬಾರಿಯೂ ನೀವು ಚುನಾಯಿಸಿದರೆ ಇನ್ನಷ್ಟು ಕೆಲಸ ಮಾಡುವೆ ಎನ್ನುವ ಮೂಲಕ ಮುಂದಿನ ಅಭ್ಯರ್ಥಿ ನಾನೇ ಎಂದು ಘೋಷಿಸಿಕೊಂಡು ಟಾಂಗ್ ನೀಡಿದರು. ನಾನು ಒಬ್ಬ ಸೈಲೆಂಟ್ ರಾಜಕಾರಣಿ, ಸದ್ದು ಗದ್ದಲವಿಲ್ಲದೆ ರಾಜಕಾರಣ ಮಾಡತಕ್ಕಂಥ ವ್ಯಕ್ತಿ ನಾನು. ಯಾರ್ದು ಸದ್ಲನೂ ಇಲ್ಲ, ಗದ್ದಲನೂ ಇಲ್ಲ, ಯಾರಿಗೂ ಬೇಸರನೂ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ, ಹಂಗೆ ನಾನು ರಾಜಕಾರಣ. ಆದರೆ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಪ್ರಾಮಾಣಿಕನಾಗಿ ಜಿಲ್ಲೆಯ ರಾಜಕಾರಣ ನಾನಂತೂ ಮಾಡ್ತೀನಪ್ಪ. 10 ಇಲೆಕ್ಷನ್ನಾಗ ಜನ ಗೆಲ್ಸಾರ, ಯಾರಿಗೂ ಹೋಗಿ ಮಾರ್ಕೆಟ್ನಾಗ 1 ರೂಪಾಯಿ ಕೇಳಿಲ್ಲರಪ್ಪ ಅಂತೇಳಿ ಮನ್ನೆದೇ ಹೇಳಿನಿ. 10 ಇಲೆಕ್ಷನ್ನಾಗ ಜನ ಗೆಲ್ಸಾರ, ಯಾರಿಗೂ ಹೋಗಿ ಮಾರ್ಕೆಟ್ನಾಗ 1 ರೂಪಾಯಿ ಕೇಳಿಲ್ಲರಪ್ಪ ಅಂತೇಳಿ ಮನ್ನೆದೇ ಹೇಳಿನಿ. ನಾನು ಈ ಇಲೆಕ್ಷನ್ನೂ ಬಂದದ, ಈಗೂ ಬಂದದ, ಈಗೂ ಕೇಳೋಂಗಿಲ್ಲ. ಯಾರು ಧರ್ಮ ಪುಣ್ಯ ಇದ್ದವ್ರು ಹೆಂಗೆ ಹೆಂಗೆ ಹೆಲ್ಪ್ ಮಾಡ್ತಾರೋ ಮಾಡ್ತಾರೆ. ಆದರೆ ಇಷ್ಟೇ ಈ ಮಾತನ್ನು ಭಾಳ ಸ್ಪಷ್ಟ. ಗೌಡ ಕೈಯಾಗ ಬಗಲಾಗ ಫೈಲ್ ಹಿಡ್ಕೊಂಡು ಅಡ್ಡಾಡ್ತೆ ಸಣ್ಣ ಹುಡುಗರಿಗತ್ಲೆ, ಸಾಹೇಬರ ನೀರಿಲ್ರಿ ನೀರಿಲ್ರಿ ಅಂತ ಬಾರೋ ಗೌಡಪ್ಪ ಅಂತೇಳಿ ಬೆಂಗಳೂರು ಕರೆಸಿ ಸುಮಾರು 110 ಕೋಟಿ ಮಂಜೂರಾತಿಯನ್ನು ಮಾಡಿ ಇವತ್ತು 2ನೇ ಪೇಜ್ದ ಕುಡಿಯೋ ನೀರ ಬಿಜಾಪುರ ನಗರದವ್ರು ಕುಡಿಲಕತ್ತೀರಿ. ಇದು ಏನಾಗ್ಯದ ದಡ್ಡತನ ನಂದು. ಸಾಕಷ್ಟು ಕೆಲಸಗಳನ್ನು ಮಾಡಿ ನಾ ಯಾರಿಗೂ ಹೇಳೋ ಕೆಲಸ ಪ್ರಯಾಸಕ್ಕೆ ಹೋಗಲಿಲ್ಲ. ನನಗೇನು ನಿಮ್ಮ ಖುಷಿಗಾಗಿ ಅವು ಕೆಲಸ ಮಾಡೋಂಗಿಲ್ಲರಿ. ನಾನು ಆ ಕೆಲಸ ಮಾಡೋದ್ರಿಂದ ನನಗೆ ಖುಷಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಕೆಲಸ ಮಾಡ್ತಿರ್ತೀನಿ ನಾನು, ಅದಕ್ಕಾಗಲಿನಿ ಅಂತ ನಾ ಎಂದೂ ಹೇಳಿಲ್ಲಪ್ಪ. ನನಗೆ ಹೇಳೋಕ್ಕೂ ಬರೋದಿಲ್ಲ, ಯಾಕಂದ್ರೆ ಹೇಳೋರು ಭಾಳ ಚಂದ ಹೇಳ್ತಾರೆ. ಉಪ್ಲಿ ಬುರ್ದು ನಾನೇ ಕಟ್ಟಿಸಿನಿ, ಗೋಳುಗಮಟು ನಾನೇ ಕಟ್ಟಿಸಿನಿ ಅಂತ ಹೇಳೋರು ಹೇಳ್ತಾರೆ. ಹೇಳೋರು ಭಾಳ ಚಂದ ಹೇಳ್ತಾರೆ. ಉಪ್ಲಿ ಬುರ್ದು ನಾನೇ ಕಟ್ಟಿಸಿನಿ, ಗೋಳುಗಮಟು ನಾನೇ ಕಟ್ಟಿಸಿನಿ ಅಂತ ಹೇಳೋರು ಹೇಳ್ತಾರೆ. ಹೇಳೋರು ಭಾಳ ಚಂದ ಹೇಳ್ತಾರೆ. ಉಪ್ಲಿ ಬುರ್ದು ನಾನೇ ಕಟ್ಟಿಸಿನಿ, ಗೋಳುಗಮಟು ನಾನೇ ಕಟ್ಟಿಸಿನಿ ಅಂತ ಹೇಳೋರು ಹೇಳ್ತಾರೆ. ನಾನಂತೂ ಎಂದೂ ಹೇಳಿಲ್ಲ. ಅಪ್ಪು ಪಟ್ಟಣ ಶೆಟ್ಟಿನೂ ಹೇಳಕತ್ತಿದ್ದ, ನೀವು ಬಿಟ್ಟು ಬರ್ರಿ ಇಲ್ಲೇ ರಾಜ್ಯದಾಗ ಏನಾರು ಆರಿರಿ ಬಿಡ್ರಿ, ಕಡೆಗೆ MLA ಮಾಡ್ಲಕ್ಕೆ ಅಪ್ಪ ಅಣ್ಣ ಅಂತೇಳಿ ಜನರ ಕೈ ಮುಗಿಯೋಣ ಅಂತೇಳಿ ಹೇಳ್ತಿದ್ರು. ನಾನು ಹೇಳಿದೆ ಇಲ್ಲಪ್ಪ, ನಾನಂತೂ ರಾಜ್ಯಕ್ಕಂತೂ ಈಗ ರಾಜಕಾರಣ ಮಾಡ್ಲಿಕ್ಕೆ ಬರೋದಿಲ್ಲ. ರಾಜ್ಯಕ್ಕೆ ಬರಬೇಕನ್ನೋದು ನನಗೆ ಗೊತ್ತದ. ಸಿದ್ದೇಶ್ವರ ದೇವರು ಯಾವತ್ತು ನನಗೆ ಕರೆಸ್ತಾನ ಅವತ್ತು ರಾಜ್ಯದ ರಾಜಕಾರಣ ಮಾಡ್ಲಿಕ್ಕೆ ಪುನಃ ಖಂಡಿತ ನಾನು ಹಳ್ಳಿ ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ. ಭಾಳ ಸತ್ಯದ, ನಾ ಹೇಳೋದ್ರಲ್ಲಿ ಭಾಳ ಸತ್ಯದ. ಒಂದಿಲ್ಲ ಒಂದಿನ ಪುನಃ ನಾನು ಹಳ್ಳಿ ರಾಜ್ಯಕ್ಕೆ ರಾಜಕಾರಣಕ್ಕೆ ನಾನು ವಾಪಸ್ ಆಗ್ತೀನಿ. ಅದು ಎಂದು ಬರ್ತೀನಿ ಅನ್ನೋದು ಮಾತ್ರ ಪ್ರಶ್ನಾತೀರ್ಥಕ ಚಿನ್ನ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದಕ್ಕೆ ಇದೆಲ್ಲವೂ ನಾನು ಯಾವುದೂ ಮಾಡಿಲ್ಲ. ಇದ್ದಿಲ್ಲ ಅಂದ್ರೆ ಆ ಮೋದಿಯವರು ಏನು ನಾನು ಮಂತ್ರಿ ಮಾಡ್ತಿದ್ರ? ಮಂತ್ರಿ ಮಾಡ್ತಿದ್ದಿಲ್ಲ ಅವರು. ನೀವು ವೋಟ್ ಹಾಕಿ ನನ್ನ MP ಮಾಡಿರನ್ನೋ ಕಾರಣಕ್ಕೆ ದೇಶದಾಗ ನನಗೊಬ್ಬ ಮಂತ್ರಿ ಮಾಡ್ಯಾರಪ್ಪ. ಮತ್ತೆ ಈಗ ಆರಿಸಿ ತೊಗೊಂಬಂದ್ರೆ ಅಂದ್ರೆ ಮತ್ತೆ ಬೇರೆ ಏನರೇ ಮಾಡ್ತಾರೆ, ಇಷ್ಟು ಮಾತ್ರ ಗ್ಯಾರಂಟಿ ಅನ್ನತಕ್ಕಂಥ ಮಾತವನ್ನು
ಈ ಸಂದರ್ಭದಲ್ಲಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಅತ್ಯಂತ ಪ್ರಾಮಾಣಿಕನಾಗಿ ಈ ಜಿಲ್ಲೆಯ ಒಂದು ರಾಜಕಾರಣ ನಾನು ಮಾಡ್ತೀನಿ. ಇನ್ನು ಜಿಗಜಿಣಗಿಯವರ ಈ ಹೇಳಿಕೆಯಿಂದ ಗರಂ ಆಗಿರೋ ವಿಜಯಪುರ ನಗರ ಶಾಸಕ ಯತ್ನಾಳ್ ಅವರು ಸಂಸದರಿಗೆ ಪ್ರಶ್ನೆ ಕೇಳಿದ್ದಾರೆ. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸಂಸದರ ಅಭಿವೃದ್ಧಿ ಕಾರ್ಯಗಳ ಕುರಿತು ವ್ಯಂಗ್ಯ ಹಾಗೂ ಆಕ್ರೋಶ ಭರಿತ ಪ್ರಶ್ನೆ ಮಾಡಿದ್ದು, 10 ವರ್ಷಗಳಲ್ಲಿ ಸಂಸದರ ನಿಧಿ ಎಲ್ಲಿ ಹೋಯಿತು, ಯಾವ ಹಳ್ಳಿಗೆ ಎಷ್ಟು ಹಣ ಮುಟ್ಟಿದೆ, ಸಂಸದರ ಆದರ್ಶ ಗ್ರಾಮದ ಪರಿಸ್ಥಿತಿ ಹೇಗಿದೆ, ಹಿಂದಿನ ಯಾವ ಸಂಸದರು ಮಾಡಿದಷ್ಟು ಅಭಿವೃದ್ಧಿ ನಾನು ಮಾಡಿದ್ದೇನೆ ಎಂದು ಹೇಳಲು ನಾಚಿಕೆಯಾಗಬೇಕು ಎಂದೆಲ್ಲ ಹಲವು ಪ್ರಶ್ನೆಗಳನ್ನು ಮಾಡಿರುವ ಯತ್ನಾಳ್ ಸ್ವಂತ ಶಾಸಕ ತಮ್ಮ ಫೇಸ್ಬುಕ್ ಅಕೌಂಟ್ ಮೂಲಕ ಸಂಸದರಿಗೆ ನೇರ ಪ್ರಶ್ನೆ ಕೇಳಿದ್ದು, ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಾಗಿದೆ. ರಮೇಶ್ ಜಿಗಜಿಣಗಿಯವರಿಗೆ ಈ ಬಾರಿ ಟಿಕೆಟ್ ತಪ್ಪಿಸಲು ತಂತ್ರ ನಡೆಸುತ್ತಿರುವುದು ಜಗಜ್ಜಾಹಿರವಾಗಿದೆ. ತಮ್ಮ ಬೆಂಬಲಿಗ ಶಶಿಧರ್ ಅಥರ್ಗಾ ಇವರಿಗೆ ಟಿಕೆಟ್ ಕೊಡಿಸಲು ಶತಪ್ರಯತ್ನ ನಡೆಸಿದ್ದಾರೆ. ಅದರಂತೆ ಯತ್ನಾಳ್ ಬೆಂಬಲಿಗರು ಜಿಗಜಿಣಗಿ ಹಠವೋ ಬಿಜೆಪಿ ಬಚಾವೋ ಎಂಬ ಪೋಸ್ಟ್ ಹಾಕಿ ಯತ್ನಾಳರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಈ ಮುಂಚೆ ಇದ್ದಲೂ ಯತ್ನಾಳ್ ಮತ್ತು ಜಿಗಜಿಣಗಿ ನಡುವೆ ಶೀತಲ ಸಮರ ನಡೆದಿದೆ. ಇದೆ ಅಕ್ರಮ ಪಿಸ್ತೂಲು ಮರಳುಗಾರಿಕೆ ಹಾಗೂ ರಕ್ತಸಿಕ್ತ ಇತಿಹಾಸದ ಕರಾಳತೆಗೆ ಸಾಕ್ಷಿಯಾಗಿರುವ ಭೀಮಾ ತೀರದಲ್ಲಿ ಯುವಕನೋರ್ವ ತಲ್ವಾರ್ ಪುಂಡಾಟಕ್ಕೆ ಮೆರೆದಿದ್ದಾನೆ. ತಲ್ವಾರ್ನಿಂದ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾನೆ. ಕಳೆದ 2 ದಿನದ ಹಿಂದೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾನೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕಾತ್ರಾಳ ಗ್ರಾಮದ ಯುವಕ ಮಹೇಶ್ ಸಾರವಾಡ್ನಿಂದ ಕೃತ್ಯ ನಡೆದಿದೆ. ಕತ್ತಿಯಿಂದ ಕೇಕ್ ಕಟ್ ಮಾಡಿ ಫೋಟೋಗಳನ್ನು ಫೇಸ್ಬುಕ್ಗೆ ಹರಿಬಿಟ್ಟಿದ್ದಾನೆ ಈ ಭೂಪ. ಈ ಮೂಲಕ ತಮ್ಮ ಪ್ರಭಾವ ತೋರಿಸಿದರೂ ಪೊಲೀಸ್ ಇಲಾಖೆ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಸದ್ಯ ಈತನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣಕ್ಕೆ ಕಾರಣವಾಗಿದೆ. ಮಹೇಶ್ ಸಾರವಾಡ್ನನ್ನು ಬಂಧಿಸುವಂತೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀ ಗೊಲ್ಲಾಳೇಶ್ವರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಲಿಯಾಬಾದ್ನಲ್ಲಿ 11ನೇ ವರ್ಷದ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ನಡೆಯಿತು. ಉದ್ಘಾಟಕರಾಗಿ ಸನ್ಮಾನ ಶ್ರೀ ನಾಗಠಾಣ ಕ್ಷೇತ್ರದ ಶಾಸಕ ದೇವಾನಂದ ಚವ್ಹಾಣ್ ಅವರು ಭಾಗವಹಿಸಿ ಉದ್ಘಾಟಿಸಿದರು. ಅಲ್ಲದೆ ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರಾದ ಎನ್ಎಂ ಬಿರಾದಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಬಿವಿ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಅಧಿಕಾರಿಗಳಾದ ಶ್ರೀಮತಿ ಎಂಬಿ ಪಾಟೀಲ್ ಭಾಗವಹಿಸಿ ಹಾಗೂ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಿಂದ ಹುತಾತ್ಮರಾದ ಯೋಧರಿಗೆ ದೇಶಾದ್ಯಂತ ಮೇಣದ ಬತ್ತಿ ಹಚ್ಚುವುದು, ದೀಪ ಬೆಳಗುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿರುವುದನ್ನು ನಾವು ನೋಡಿದ್ದೇವೆ. ಆದರೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೊಂದು ನವ ಜೋಡಿ ಮಾತ್ರ ಭಿನ್ನವಾಗಿ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ತಮ್ಮ ನಿಶ್ಚಿತಾರ್ಥ ಸಮಾರಂಭದಲ್ಲಿ ನೃತ್ಯ ಮಾಡುವ ಮೂಲಕ ವೀರ ಯೋಧರಿಗಾಗಿ ದೇಣಿಗೆ ಸಂಗ್ರಹ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಮೂಲಕ ಯೋಧರ ಕುಟುಂಬಕ್ಕೆ ಸಹಾಯ ಮಾಡುವ ಸೇವೆ ಮಾಡಲಾಗಿದ್ದು, ಕೃಷ್ಣ ಇರ್ಕಲ್ ಹಾಗೂ ಕೀರ್ತಿ ಇರ್ಕಲ್ ನವ ಜೋಡಿಯೇ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿ ದೇಣಿಗೆ ಸಂಗ್ರಹಿಸಿದರು. ತಮ್ಮ ನಿಶ್ಚಿತಾರ್ಥವನ್ನು ಹುತಾತ್ಮ ಯೋಧರಿಗೆ ಅರ್ಪಣೆ ಮಾಡಿದ ಅವರು, ನಿಶ್ಚಿತಾರ್ಥ ಕಾರ್ಯಕ್ರಮದ ವೇದಿಕೆಯಲ್ಲಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಮಾಡಿ ಕಾರ್ಯಕ್ರಮಕ್ಕೆ ಬಂದವರಿಂದ ದೇಣಿಗೆ ಪಡೆದರು. ಇದಕ್ಕೆ ಸಹಕರಿಸಿದ ಸಂಬಂಧಿಕರು ಖುಷಿಯಿಂದಲೇ ದೇಣಿಗೆ ನೀಡಿದರು. ಒಟ್ಟಿನಲ್ಲಿ ಮದುವೆ ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದಂತೆ ಈಗಿನ ಯುವತಿ ಯುವಕರು ಹಲವಾರು ಕನಸುಗಳನ್ನು ಕಂಡಿರುತ್ತಾರೆ. ಇಂಥವರ ನಡುವೆ ಈ ನವಜೋಡಿ ಮಾತ್ರ ತಮ್ಮ ನಿಶ್ಚಿತಾರ್ಥವನ್ನು ಯೋಧರಿಗೆ ಅರ್ಪಣೆ ಮಾಡಿ ಅವರ ಕುಟುಂಬಕ್ಕಾಗಿ ಸಹಾಯವಾಗಲೆಂದು ನೃತ್ಯ ಮಾಡಿ ದೇಣಿಗೆ ಪಡೆಯುವ ಮೂಲಕ ಆಧುನಿಕ ಜಗತ್ತಿನಲ್ಲಿ ವಿಶಿಷ್ಟವಾಗಿ ನಿಲ್ಲುವಂಥದ್ದು ಸುಳ್ಳಲ್ಲ. ಈ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿಯಲ್ಲಿ ಸ್ಪಷ್ಟಗೊಂಡ ಭಿನ್ನಮತ, ನಗರ ಶಾಸಕರು ಸಂಸದರ ನಡುವೆ ಗೊಂದಲದ ಗೂಡಾದ ಬಿಜೆಪಿ. ಭೀಮಾ ತೀರದಲ್ಲಿ ತಲ್ವಾರ್ ಪುಂಡಾಟಿಕೆ, ಕೇಕ್ ಕತ್ತರಿಸಲು ತಲ್ವಾರ್ ಬಳಕೆ, ಕಣ್ಮುಚ್ಚಿ ಕುಳಿತ ಪೊಲೀಸ್ ಇಲಾಖೆ. 11ನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ, ಗೊಲ್ಲಾಳೇಶ್ವರ ಶಾಲೆಯಲ್ಲಿ ಕಾರ್ಯಕ್ರಮ, ಅಲಿಯಾಬಾದ್ ಹತ್ತಿರ ಶಾಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮ. ಹುತಾತ್ಮರ ಕುಟುಂಬಕ್ಕೆ ವಿನೂತನ ದೇಣಿಗೆ ಸಂಗ್ರಹ, ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ. ಮತ್ತೆ ಎಫ್ಎಂ ವಾಹಿನಿಯ ಬರುವ ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.